ವಿದ್ಯಾರ್ಥಿಗಳೇ, ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯದ ಅಧ್ಯಾಯ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎನ್ನುವ ಒಂದು ಅಧ್ಯಾಯದಲ್ಲಿ ಬಹುಸಂಭವನೀಯ ನಾಲ್ಕು ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ನಾವು ಗಮನಿಸೋಣ. ಈಗಾಗಲೇ ಒಂದು ಅಂಕ, ಎರಡು ಅಂಕ ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ನಾವು ಗಮನಿಸಿದ್ದೇವೆ. ಈಗ ನಾಲ್ಕು ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಗಮನಿಸೋಣ. ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆಯನ್ನು ಗಮನಿಸೋಣ. ಸೂಚಕವನ್ನು ವ್ಯಾಖ್ಯಾನಿಸಿ, ಸಸ್ಯಗಳಿಂದ ಪಡೆದ ಎರಡು ಸೂಚಕಗಳನ್ನು ಹೆಸರಿಸಿ. ಅದೇ ರೀತಿ ಮತ್ತೊಂದು ಪ್ರಶ್ನೆ ಇದೆ, ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿಕ್ರಿಯಿಸಿದಾಗ ನಡೆಯುವ ಕ್ರಿಯೆಗೆ ಸರಿದೂಗಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಸೋಡಿಯಂ ಆಕ್ಸೈಡ್ ಫಿನಾಫ್ಥಲಿನ್ ಮತ್ತು ಕೆಂಪು ಲಿಟ್ಮಸ್ ಕಾಗದದ ಜೊತೆ ಹೇಗೆ ವರ್ತಿಸುತ್ತದೆ ತಿಳಿಸಿ ಎಂದು ಕೇಳಿದ್ದಾರೆ. ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಏನಾಗುತ್ತದೆ ತಿಳಿಸಿ ಎಂದು ಕೇಳಿದ್ದಾರೆ. ನೋಡೋಣ ವಿದ್ಯಾರ್ಥಿಗಳೇ, ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ವಿಭಿನ್ನ ಬಣ್ಣ ಮತ್ತು ವಾಸನೆಯನ್ನು ನೀಡುವ ವಸ್ತುಗಳಿಗೆ ನಾವು ಸೂಚಕಗಳು ಎಂದು ಕರೆಯುತ್ತೇವೆ. ಸೂಚಕಗಳಲ್ಲಿ ಪ್ರಮುಖವಾಗಿ ಮೂರು ವಿಧಗಳು, ಸರ್ವ ಸೂಚಕ, ವರ್ಣ ಸೂಚಕ ಮತ್ತು ಗ್ರಹಣ ಸೂಚಕಗಳೆಂದಿವೆ. ಇಲ್ಲಿ ಸಸ್ಯಗಳಿಂದ ಪಡೆದ ಎರಡು ಸೂಚಕಗಳಿಗೆ ಉದಾಹರಣೆಯನ್ನು ಕೇಳಿದ್ದಾರೆ. ಸಸ್ಯಗಳಿಂದ ಪಡೆದಿರುವ ಎರಡು ಸೂಚಕಗಳೆಂದರೆ ಲಿಟ್ಮಸ್ ಕಾಗದ ಮತ್ತು ಅರಿಶಿಣ. ಇವು ಸಸ್ಯಗಳಿಂದ ಪಡೆದ ಎರಡು ಸಾಮಾನ್ಯವಾದ ಸೂಚಕಗಳಿವೆ. ಅನೇಕ ರೀತಿಯಾದ ಸಸ್ಯ ಸೂಚಕಗಳು ಕೂಡ ಇವೆ. ಇಲ್ಲಿ ಎರಡು ಉದಾಹರಣೆಗಳನ್ನು ಕೇಳಿದ್ದಾರೆ. ಅದಕ್ಕೆ ನಾವು ಲಿಟ್ಮಸ್ ಮತ್ತು ಅರಿಶಿಣವನ್ನು ಸಸ್ಯಗಳಿಂದ ಪಡೆದಿರುವ ಸೂಚಕಗಳಿಗೆ ಉದಾಹರಣೆಯಾಗಿ ನಾವು ತೆಗೆದುಕೊಂಡಿದ್ದೇವೆ. ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿಕ್ರಿಯಿಸಿದಾಗ ನಡೆಯುವ ಕ್ರಿಯೆಗೆ ಸರಿದೂಗಿದ ಸಮೀಕರಣವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿಕ್ರಿಯಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಎಂಬ ಒಂದು ಪ್ರತ್ಯಾಮ್ಲವನ್ನು ಉಂಟು ಮಾಡುತ್ತದೆ. Na2O+H2OMr2NaOH. ಅದೇ ರೀತಿ ಈ ಸೋಡಿಯಂ ಆಕ್ಸೈಡ್ ಅಂದ್ರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಸೋಡಿಯಂ ಆಕ್ಸೈಡ್ ಫಿನಾಫ್ಥಲಿನ್ ಮತ್ತು ಕೆಂಪು ಲಿಟ್ಮಸ್ ಕಾಗದ ಜೊತೆ ಹೇಗೆ ವರ್ತಿಸುತ್ತೆ ಅಂತ ಕೇಳಿದ್ದಾರೆ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವು ಫಿನಾಫ್ಥಲಿನ್ನ ನಿರ್ವರ್ಣದ ಬಣ್ಣವನ್ನು ಗುಲಾಬಿಯನ್ನಾಗಿ ಮತ್ತು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ. ನೆಕ್ಸ್ಟ್, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಏನಾಗುತ್ತದೆ ಅಂತ ತಿಳಿಸಿ ಕೇಳಿದ್ದಾರೆ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಅನ್ನು ಮತ್ತು ನೀರನ್ನ ಉಂಟು ಮಾಡುತ್ತದೆ. ಇದು H2 ಆಗಬೇಕಿತ್ತು ವಿದ್ಯಾರ್ಥಿಗಳೇ. ಈ 2NaOH+HClMr NaCl+H2O ಆಗಬೇಕಾಗಿತ್ತು. ಅದಕ್ಕೆ ಇಲ್ಲಿ H2O ಮಾಡಿಕೊಳ್ಳಬಹುದು ನಾವು. ಮತ್ತೊಂದು ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳಿಗೆ ಕಾರಣಗಳನ್ನು ತಿಳಿಸಿ ಎಂದು ಕೇಳಿದ್ದಾರೆ. ನಲ್ಲಿ ನೀರು ವಿದ್ಯುತ್ ವಾಹಕವಾಗಿದೆ, ಆದರೆ ಬಟ್ಟಿ ಇಳಿಸಿದ ನೀರು ಅವಾಹಕವಾಗಿದೆ, ಏಕೆ ಅಂತೇಳಿ. ಎರಡನೇದು, ಶುಷ್ಕ ಹೈಡ್ರೋಜನ್ ಕ್ಲೋರೈಡ್ ಅನಿಲವು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುವುದಿಲ್ಲ, ಆದರೆ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತದೆ, ಏಕೆ ಎಂದು ಕೇಳಿದ್ದಾರೆ. ಆಮ್ಲವನ್ನು ದುರ್ಬಲಗೊಳಿಸಲು ಆಮ್ಲವನ್ನು ನೀರಿಗೆ ಸೇರಿಸಲಾಗುತ್ತದೆ ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸುವುದಿಲ್ಲ, ಏಕೆ ಎಂದು ಕೇಳಿದ್ದಾರೆ. ಹೈಡ್ರಾಕ್ಸಿಲ್ ಗುಂಪನ್ನು ಹೊಂದಿರದೇ ಇದ್ದರೂ ಅಮೋನಿಯಾ ಒಂದು ಪ್ರತ್ಯಾಮ್ಲೀಯವಾಗಿದೆ. ಯಾವಾಗಲೂ ಪ್ರತ್ಯಾಮ್ಲದಲ್ಲಿ ಹೈಡ್ರಾಕ್ಸಿಲ್ ಗುಂಪು ಇರುವುದನ್ನು ನಾವು ಸಾಮಾನ್ಯವಾಗಿ ಕಾಣುತ್ತೇವೆ. ಆದರೆ ಹೈಡ್ರಾಕ್ಸಿಲ್ ಗುಂಪನ್ನು ಹೊಂದಿರದಿದ್ದರೂ ಅಮೋನಿಯಾ ಒಂದು ಏನಾಗಿದೆ, ಪ್ರತ್ಯಾಮ್ಲವಾಗಿದೆ, ಏಕೆ ಎಂದು ಕೇಳಿದ್ದಾರೆ. ನಾವು ನೋಡೋಣ ವಿದ್ಯಾರ್ಥಿಗಳ ಉತ್ತರಗಳನ್ನು. ನಲ್ಲಿ ನೀರು ಸಾಮಾನ್ಯವಾಗಿ ಅಯಾನುಗಳನ್ನು ಹೊಂದಿರುವುದರಿಂದ ಉತ್ತಮವಾದ ವಾಹಕಗಳಾಗಿವೆ. ಯಾವುದರಲ್ಲಿ, ಯಾವ ದ್ರಾವಣದಲ್ಲಿ ಅಯಾನುಗಳು ಇರುತ್ತವೆ, ಆ ದ್ರಾವಣಗಳು ಸಾಮಾನ್ಯವಾಗಿ ಏನಾಗಿರುತ್ತೆ, ಉತ್ತಮವಾದ ವಾಹಕಗಳಾಗಿರುತ್ತವೆ. ಏಕೆಂದರೆ ಅಯಾನುಗಳೇ ವಾಹಕಗಳನ್ನು ಒಂದು ಕಡೆಯಿಂದ ಇನ್ನೊಂದು, ವಿದ್ಯುತ್ತನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸಾರ ಮಾಡುವುದರಿಂದ ನಲ್ಲಿ ನೀರು ಏನಾಗಿರುತ್ತದೆ, ಸಾಮಾನ್ಯವಾಗಿ ಅಯಾನುಗಳನ್ನು ಹೊಂದಿರುವುದರಿಂದ ಉತ್ತಮವಾದ ವಾಹಕವಾಗಿದೆ. ಆದರೆ ಬಟ್ಟಿಳಿಸಿದ ನೀರಿನಲ್ಲಿ ಯಾವುದೇ ರೀತಿಯಾದ ಅಯಾನುಗಳಿಲ್ಲದ ಕಾರಣ ಅದು ಅವಾಹಕವಾಗಿರುತ್ತದೆ. ಬಟ್ಟಿಳಿಸಿದ ನೀರು ಶುದ್ಧವಾದ ನೀರಾಗಿರುವುದರಿಂದ ಅದರಲ್ಲಿ ಯಾವುದೇ ರೀತಿಯಾದ ಅಯಾನುಗಳು ಇರುವುದಿಲ್ಲ. ಶುಷ್ಕ ಹೈಡ್ರೋಜನ್ ಕ್ಲೋರೈಡ್ ಅನಿಲವು ಅಂದರೆ HCl ಅನಿಲವು ಕೆಂಪು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುವುದಿಲ್ಲ, ಆದರೆ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತದೆ, ಏಕೆ ಅಂತ ಕೇಳಿದ್ದಾರೆ. ಶುಷ್ಕ ಹೈಡ್ರೋಕ್ಲೋರಿಕ್ ಅನಿಲವು ಅಯಾನುಗಳಾಗಿ ವಿಭಜನೆಯಾಗುವುದಿಲ್ಲ. ಆ ಕಾರಣಕ್ಕಾಗಿ ಅದರಲ್ಲಿ ಅದ್ದಿರತಕ್ಕಂಥ ನೀಲಿ ಲಿಟ್ಮಸ್ನ ಮೇಲೆ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ, ಅದು ಕೆಂಪು ಬಣ್ಣಕ್ಕೆ ಪರಿವರ್ತನೆಯಾಗುವುದಿಲ್ಲ. ಹೈಡ್ರೋಕ್ಲೋರಿಕ್ ಆಮ್ಲವು ಅದೇ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವು ಅಯಾನುಗಳನ್ನು ರೂಪಿಸುತ್ತದೆ. ಏಕೆಂದರೆ ಅದರಲ್ಲಿ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಏನಿರುತ್ತದೆ, ನೀರಿನ ಅಂಶವಿರುತ್ತದೆ. ಆಮ್ಲಗಳು ನೀರಿನಲ್ಲಿ ವಿಲೀನವಾದಾಗ ಅಯಾನುಗಳಾಗಿ ಪರಿವರ್ತನೆಯಾಗುತ್ತವೆ, ಆದುದರಿಂದ ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಮೂರನೇ ಪ್ರಶ್ನೆ ನೋಡೋಣ. ಆಮ್ಲವನ್ನು ದುರ್ಬಲಗೊಳಿಸಲು ಆಮ್ಲವನ್ನು ನೀರಿಗೆ ಸೇರಿಸಲಾಗುತ್ತದೆ, ಆದರೆ ಆಮ್ಲಕ್ಕೆ ನೀರನ್ನು ಸೇರಿಸುವುದಿಲ್ಲ, ಏಕೆಂತೇಳಿ. ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಲಾಗುತ್ತದೆ, ಏಕೆಂದರೆ ಈ ಕ್ರಿಯೆ ಹೆಚ್ಚು
ಬಹಿರುಷ್ಣಕ ವಾಗಿದೆ ಅದನ್ನ ನಾವು ನೀರಿಗೆ ಸೇರಿಸಬೇಕಾದರೂ ಕೂಡ ಏನು ಮಾಡಬೇಕು ನಾವು ನಿಧಾನವಾಗಿ ನೀರಿಗೆ ಆಮ್ಲವನ್ನು ನೀರಿಗೆ ಸೇರಿಸಬೇಕು ನೀರನ್ನು ಆಮ್ಲಕ್ಕೆ ಸೇರಿಸಿದರೆ ಅದು ಅತ್ಯಂತ ಬಹಿರುಷ್ಣಕ ಕ್ರಿಯೆಯಾಗಿದ್ದು ಸಾಕಷ್ಟು ವಿಕಸನಗೊಂಡ ಕಾರಣ ಗಾಜಿನ ಪಾತ್ರೆಯು ಒಡೆಯುವ ಅಥವಾ ಅನಾಹುತಗಳು ಉಂಟಾಗುವ ಸಂದರ್ಭಗಳಿರುವುದರಿಂದ ನೀರನ್ನು ಆಮ್ಲಕ್ಕೆ ಸೇರಿಸೋದು ಅಪಾಯಕಾರಿಯಾದ ಒಂದು ಕಾರ್ಯವಾಗಿದೆ ಹೈಡ್ರಾಕ್ಸಿಲ್ ಗುಂಪನ್ನು ಹೊಂದಿರದೇ ಇದ್ದರೂ ಅಮೋನಿಯಾ ಒಂದು ಪ್ರತ್ಯಾಮ್ಲವಾಗಿದೆ ಏಕೆಂತಾರೆ ಅಮೋನಿಯಾ NH3 ಅದರ ಒಂದು ಅಣುಸೂತ್ರನಿಗಿದೆ NH3 ನೀರಿನಲ್ಲಿ ಕರಗಿ ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನು ಉಂಟು ಮಾಡುತ್ತದೆ ಅಮೋನಿಯಾ ನೀರಿನಲ್ಲಿ ಕರಗಿ NH3+H2O ಏನಾಗುತ್ತದೆ NH4OH ಆಗುತ್ತದೆ ಮತ್ತು ಪ್ರತ್ಯಾಮ್ಲದಂತೆ ವರ್ತಿಸುತ್ತದೆ ಇದರಲ್ಲಿ ಈ ಅಮೋನಿಯಂ ಹೈಡ್ರಾಕ್ಸೈಡ್ ಏನಾಗಿದೆ ಪ್ರತ್ಯಾಮ್ಲದಂತೆ ವರ್ತಿಸುತ್ತದೆ ಆದುದರಿಂದ ಅಮೋನಿಯಾದಲ್ಲಿ ಹೈಡ್ರಾಕ್ಸಿಲ್ ಗುಂಪು ಇರದೇ ಇದ್ದರೂ ಕೂಡ ಅದು ಒಂದು ಪ್ರತ್ಯಾಮ್ಲದಂತೆ ವರ್ತಿಸತಕ್ಕಂತ ಸಾಮರ್ಥ್ಯವನ್ನು ಹೊಂದಿದೆ NH3+H2 ಎರೋಮಾರ್ಕ್ NH4OH ಇದನ್ನು ನಾವು ನೀರಿನಲ್ಲಿ ವಿಲೀನಗೊಳಿಸಿದಾಗ ಇದೇನಾಗುತ್ತದೆ NH4 ಮತ್ತು OH ಅಯಾನುಗಳಾಗಿ ವಿಭಜನೆಯಾಗುವುದರಿಂದ ಏನಾಗಿರುತ್ತದೆ ಒಂದು ಪ್ರತ್ಯಾಮ್ಲದಂತೆ ವರ್ತಿಸಲು ಸಾಧ್ಯವಾಗುತ್ತೆ ಯಾಕೆ OH ಗುಂಪಿನಲ್ಲಿರುತ್ತದೆ ಅಲ್ಲಿ ಪ್ರತ್ಯಾಮ್ಲೀಯತೆ ಗುಣಗಳಿರುತ್ತವೆ ಮತ್ತೊಂದು ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಎ ಎಂಬ ಲೋಹದ ಲವಣವು ನೀಲಿ ಬಣ್ಣದಲ್ಲಿರುತ್ತದೆ ಅಂದರೆ ಒಂದು ಲೋಹದ ಲವಣ ಎ ಎಂಬ ಲೋಹದ ಲವಣವನ್ನು ಕೊಟ್ಟಿದ್ದಾರೆ ಅದರ ಬಣ್ಣ ಹೇಗಿದೆ ನೀಲಿ ಬಣ್ಣದಲ್ಲಿರುತ್ತದೆ ಲವಣ ಎ ಅನ್ನು ಬರ್ನರ್ನ ಮೇಲೆ ಬಲವಾಗಿ ಕಾಯಿಸಿ ಬಿಸಿ ಮಾಡಿದಾಗ ಅಂದರೆ ಅತ್ಯಂತ ಹೆಚ್ಚು ಬರ್ನರ್ನ ಮೇಲೆ ಒಲೆ ಮೇಲೆ ಇಟ್ಟದನ್ನು ಬಿಸಿ ಮಾಡಿದಾಗ ಉರಿಯುತ್ತಾ ಇರುವ ಬರ್ನರ್ ಮೇಲೆ ಬಿಸಿ ಮಾಡಿದಾಗ ಅದು ತನ್ನಲ್ಲಿರುವ ಬಿ ಎಂಬ ವಸ್ತುವನ್ನು ಕಳೆದುಕೊಳ್ಳುತ್ತದೆ ಮತ್ತು ಸಿ ಎಂಬ ಒಂದು ಬಿಳಿಯ ಬಣ್ಣದ ಪುಡಿಯನ್ನು ಉತ್ಪತ್ತಿ ಮಾಡುತ್ತದೆ ಡಿನ ದ್ರಾವಣದ ಕೆಲವು ಹನಿಗಳನ್ನು ಪುಡಿ ಸಿಗೆ ಹಾಕಿದಾಗ ಇಲ್ಲಿ ಉಂಟಾಗಿರ್ತಕ್ಕಂಥ ಬಿಳಿಯ ಬಣ್ಣದ ಪುಡಿ ಸಿಗೆ ಹಾಕಿದಾಗ ಮತ್ತೆ ಅದು ನೀಲಿ ಬಣ್ಣಕ್ಕೆ ಬರುತ್ತದೆ ಹಾಗಾದರೆ ಇಲ್ಲಿ ಎ ಬಿ ಸಿ ಮತ್ತು ಡಿಗಳನ್ನು ಗುರುತಿಸಿ ಮೇಲಿನ ಪ್ರಕ್ರಿಯೆಯಲ್ಲಿ ನಡೆಯುವ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಹಾಗೂ ಮೇಲಿನ ಗುಣಗಳನ್ನು ತೋರಿಸುವ ಇನ್ನೊಂದು ಲವಣದ ಉದಾಹರಣೆ ನೀಡಿ ಅಂದರೆ ಮೇಲಿನ ಲವಣ ಎ ಎಂಬ ಲವಣದಂತೆ ಗುಣಗಳನ್ನು ತೋರಿಸತಕ್ಕಂಥ ಇನ್ನೊಂದು ಲವಣಕ್ಕೆ ಉದಾಹರಣೆ ಕೊಡಿ ಎಂದು ಕೇಳಿದ್ದಾರೆ ಈಗ ನೋಡೋಣ ವಿದ್ಯಾರ್ಥಿಗಳೇ ಎ ಎಂಬ ಒಂದು ಲೋಹದ ಲವಣ ನೀಲಿ ಬಣ್ಣದಲ್ಲಿರುತ್ತದೆ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಪ್ರಯೋಗ ಶಾಲೆಯಲ್ಲಿ ಸಾಮಾನ್ಯವಾಗಿ ನೀಲಿ ಬಣ್ಣದಲ್ಲಿರತಕ್ಕಂಥ ಒಂದು ಲೋಹದ ಲವಣವೆಂದರೆ ತಾಮ್ರದ ಸಲ್ಫೇಟ್ ಡೆಕಾಹೈಡ್ರೇಟ್ ಆಗಿರುತ್ತದೆ ನೋಡೋಣ ಇಲ್ಲಿ ಎಯು ತಾಮ್ರದ ಸಲ್ಫೇಟ್ ಪೆಂಟಾಹೈಡ್ರೇಟ್ ಆಗಿದೆ 5H2 ಆಗಿದೆ ಇದು ನೀಲಿ ಬಣ್ಣದ ಹೈಡ್ರೀಕರಿಸಿದ ತಾಮ್ರದ ಸಲ್ಫೇಟ್ ಆಗಿದೆ ಲವಣ ಎ ಅನ್ನು ಬರ್ನರ್ ಮೇಲೆ ಬಲವಾಗಿ ಬಿಸಿ ಮಾಡಿದಾಗ ಅಂದರೆ ಅದನ್ನು ಕಾಯಿಸಿದಾಗ ಅದೇನಾಗುತ್ತದೆ ಶಾಖದಿಂದಾಗಿ ತನ್ನಲ್ಲಿರತಕ್ಕಂಥ ನೀರಿನ ಅಣುಗಳನ್ನು ಕಳೆದುಕೊಂಡು ಶುಷ್ಕ ತಾಮ್ರದ ಸಲ್ಫೇಟ್ ಆಗಿ ಪರಿವರ್ತನೆ ಆಗುತ್ತದೆ ಇದು ಒಂದು ಬಿಳಿಯ ಬಣ್ಣದ ಪುಡಿ ಆದುದರಿಂದ ಬಿಳಿಯ ಬಣ್ಣ ಉಂಟಾಗತಕ್ಕಂಥ ಬಿಳಿಯ ಬಣ್ಣದ ಪುಡಿ ಯಾವುದಿದೆ ತಾಮ್ರದ ಸಲ್ಫೇಟ್ ಮತ್ತು ಅದು ಈ ತಾಮ್ರದ ಸಲ್ಫೇಟ್ ಪೆಂಟಾಹೈಡ್ರೇಟ್ ಅಥವಾ ಹೈಡ್ರೀಕರಿಸಿದ ತಾಮ್ರದ ಸಲ್ಫೇಟ್ ನೀರನ್ನು ಕಳೆದುಕೊಂಡಾಗ ಕಳೆದುಕೊಳ್ಳತಕ್ಕಂಥ ವಸ್ತು ಯಾವುದಿದೆ ಇಲ್ಲಿ ನೀರು ಅದಕ್ಕಾಗಿ ಬಿ ಎಂಬ ವಸ್ತು ಯಾವುದಿದೆ ಬಿಸಿ ಮಾಡಿದಾಗ ಅದು ತನ್ನಲ್ಲಿರುವ ಬಿ ಎಂಬ ವಸ್ತುವನ್ನು ಕಳೆದುಕೊಳ್ಳುತ್ತದೆ ಅಂತ ಹೇಳಿದರೆ ತಾಮ್ರದ ಸಲ್ಫೇಟ್ ಅನ್ನು ಪೆಂಟಾಹೈಡ್ರೇಟ್ ಅನ್ನು ಬಿಸಿ ಮಾಡಿದಾಗ ಅದು ಕಳೆದುಕೊಳ್ಳತಕ್ಕಂಥ ವಸ್ತು ಯಾವುದಿದೆ ನೀರಿದೆ ಹಾಗೂ ಸಿ ಎಂಬ ಬಿಳಿಯ ಬಣ್ಣದ ಪುಡಿ ಉತ್ಪತ್ತಿ ಆಗುತ್ತೆ ಇಲ್ಲಿ ಉತ್ಪತ್ತಿ ಆಗತಕ್ಕಂಥ ಬಿಳಿಯ ಬಣ್ಣದ ಪುಡಿ ಯಾವುದಿದೆ ತಾಮ್ರದ ಸಲ್ಫೇಟ್ ಆಗಿದೆ ಮತ್ತು ಡಿನ ದ್ರಾವಣದ ಕೆಲವು ಹನಿಗಳನ್ನು ಪುಡಿ ಸಿಗೆ ಅಂದರೆ ಇಲ್ಲಿ ಉಂಟಾಗಿರತಕ್ಕಂಥ ತಾಮ್ರದ ಸಲ್ಫೇಟ್ ಇದೆ ಸಿ ಬಿಳಿಯ ಬಣ್ಣದ ಪುಡಿ ಇದಕ್ಕೆ ಕೆಲವು ಹನಿಗಳಷ್ಟು ಡಿ ಎಂಬ ದ್ರಾವಣವನ್ನು ಹಾಕಿದಾಗ ಅದು ಮತ್ತೆ ತನ್ನ ನೀಲಿ ಬಣ್ಣವನ್ನು ಪಡೆದುಕೊಳ್ಳುತ್ತದೆ ಇಲ್ಲಿ ತಾಮ್ರದ ಸಲ್ಫೇಟ್ಗೆ ನಾವು ನೀರನ್ನು ಸೇರಿಸಿದಾಗ ಅದು ಮತ್ತೆ ತನ್ನ ನೀಲಿ ಬಣ್ಣವನ್ನು ಪಡೆದುಕೊಂಡು ತಾಮ್ರದ ಸಲ್ಫೇಟಿನ ಪೆಂಟಾಹೈಡ್ರೇಟ್ ಆಗುತ್ತದೆ ಅದಕ್ಕಾಗಿ ಇಲ್ಲಿ ಎ ಏನಾಗಿದೆ ತಾಮ್ರದ ಸಲ್ಫೇಟ್ ಪೆಂಟಾಹೈಡ್ರೇಟ್ ಆಗಿದೆ ಅಥವಾ ಇದಕ್ಕೆ ನಾವು ನೀಲಿ ಬಣ್ಣದ ಹೈಡ್ರೀಕರಿಸಿದ ತಾಮ್ರದ ಸಲ್ಫೇಟ್ ಎಂದು ಕರೆಯುತ್ತೇವೆ ಬಿ ಮತ್ತು ಡಿಗಳೇನಾಗಿವೆ ನೀರಾಗಿವೆ ಬಿ ಮತ್ತು ಡಿ ಇಲ್ಲಿ ಬಿಡುಗಡೆ ಆಗತಕ್ಕಂಥ ಕಳೆದುಕೊಳ್ಳತಕ್ಕಂಥ ವಸ್ತುವು ಕೂಡ ನೀರಾಗಿದೆ ಹಾಗೂ ಡಿನ ಹನಿಗಳನ್ನು ಅಂದರೆ ನೀರಿನ ಹನಿಗಳನ್ನು ಹಾಕಿದಾಗ ಸಿ ಎಂಬ ಬಿಳಿಯ ಬಣ್ಣದ ಪುಡಿ ಏನಾಗುತ್ತದೆ ಮತ್ತೆ ನೀಲಿ ಬಣ್ಣವನ್ನು ಪಡೆದುಕೊಳ್ಳುತ್ತದೆ ಅದಕ್ಕೆ ಬಿ ಮತ್ತು ಡಿಗಳೇನಾಗಿವೆ ನೀರಾಗಿವೆ ಸಿ ಏನಾಗಿದೆ ಶುಷ್ಕ ತಾಮ್ರದ ಸಲ್ಫೇಟ್ ಅಥವಾ ತಾಮ್ರದ CuSO4 ಆಗಿದೆ ಈ ಮೇಲಿನ ಪ್ರಕ್ರಿಯೆಯಲ್ಲಿ ನಡೆಯುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತೇಳಿ CuSO4.5H2O ಎರೋಮಾರ್ ನಾವು ಶಾಖವನ್ನು ಕೊಟ್ಟಾಗ CuSO4+5H2O ಉಂಟಾಗುತ್ತದೆ ಮೇಲಿನ ಗುಣಗಳನ್ನು ತೋರಿಸುವ ಇನ್ನೊಂದು ಲವಣವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಮೇಲಿನ ಗುಣವನ್ನು ತೋರಿಸುವ ಇನ್ನೊಂದು ಲವಣ ಯಾವುದಿದೆ ಅಂದರೆ FeSO4.7H2O ಹೆಪ್ಟಾಹೈಡ್ರೇಟ್ ಆಗಿದೆ ಫೆರಸ್ ಸಲ್ಫೇಟ್ ಹೆಪ್ಟಾಹೈಡ್ರೇಟ್ ಅಥವಾ ಇದನ್ನು ಹೈಡ್ರೀಕರಿಸಿದ ಕಬ್ಬಿಣದ ಸಲ್ಫೇಟ್ ಎಂದು ಕರೆಯುತ್ತೇವೆ ನೋಡಿ ವಿದ್ಯಾರ್ಥಿಗಳೇ ಈ ಎರಡು ಲವಣಗಳು ಸ್ಫಟಿಕೀಕರಣ ಲವಣಗಳಿಗೆ ಉದಾಹರಣೆಗಳಾಗಿವೆ ಮತ್ತೊಂದು ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಿಗಾಗಿ ಸರಿದೂಗಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಎಂದು ಕೇಳಿದ್ದಾರೆ ಮೊದಲನೆಯದು ಬ್ಲೀಚಿಂಗ್ ಪೌಡರ್ ಅನ್ನು ಗಾಳಿಯಲ್ಲಿ ತೆಗೆದಿಟ್ಟಾಗ
ಎರಡನೇದು ತಾಮ್ರದ ಸಲ್ಫೇಟ್ನ ನೀಲಿ ಹರಳುಗಳನ್ನು ಬಿಸಿ ಮಾಡಿದಾಗ, ಮೂರನೇದು ಕ್ಲೋರಿನ್ ಅನಿಲವನ್ನು ಒಣಗಿದ ಸುಣ್ಣದ ಮೂಲಕ ಹಾಯಿಸಿದಾಗ, ನಾಲ್ಕನೇದು ಕಬ್ಬಿಣದ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಅಂತೇಳಿ. ನೋಡೋಣ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಬ್ಲೀಚಿಂಗ್ ಪೌಡರ್ ಅನ್ನು ಗಾಳಿಗೆ ತೆಗೆದಿಟ್ಟಾಗ ಅದು ಗಾಳಿಯಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅಂತ ಬರುತ್ತೆ, CaOCl2. ಇದು ಬ್ಲೀಚಿಂಗ್ ಪೌಡರ್ನ ಒಂದು ಅಣುಸೂತ್ರ ಅಥವಾ ಚೆಲುವೆ ಪುಡಿಯ ಅಣುಸೂತ್ರ. ಇದಕ್ಕೆ ನಾವು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಎಂದು ಕರೆಯುತ್ತೇವೆ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅನ್ನು ಗಾಳಿಗೆ ತೆಗೆದಿಟ್ಟಾಗ ಗಾಳಿಯಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ವರ್ತಿಸಿ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂಬ ಒಂದು ಬಿಳಿಯ ಬಣ್ಣದ ಪದಾರ್ಥವನ್ನು ಮತ್ತು ಕ್ಲೋರಿನ್ ಘಾಟು ವಾಸನೆಯುಳ್ಳ ಕ್ಲೋರಿನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಅದಕ್ಕೆ ನಾವು ನೋಡಿರ್ಬೋದು ವಿದ್ಯಾರ್ಥಿಗಳೇ, ನಮ್ಮ ಮನೆಗಳಲ್ಲಿ ಯಾರಾದರೂ ಬ್ಲೀಚಿಂಗ್ ಪೌಡರ್ ಅನ್ನು ತಂದು ಹಾಗೆ ನಾವು ಗಾಳಿಗೆ ತೆಗೆದಿಟ್ಟಾಗ ಅದಕ್ಕೆ ಘಾಟು ವಾಸನೆ ಬರುತ್ತಾ ಇರುತ್ತದೆ. ಕಾರಣ ಅದು ಬಿಡುಗಡೆ ಮಾಡುವ ಕ್ಲೋರಿನ್ ಅನಿಲ. ಆ ಕ್ಲೋರಿನ್ ಅನಿಲವನ್ನು ಕಳೆದುಕೊಂಡ್ರೆ ಅದರ ಸತ್ವ ಸಂಪೂರ್ಣವಾಗಿ ಹೊರಟೋಗುತ್ತದೆ. ಅದನ್ನು ನಾವು ಯಾವುದೇ ರೀತಿಯಾದ ಕೆಲಸಕ್ಕೆ ಬಳಸಲು ಸಾಧ್ಯ ಇಲ್ಲ. ಅದಕ್ಕಾಗಿ ಇದನ್ನು ಯಾವಾಗಲೂ ಏರ್ ಟೈಟ್ ಕಂಟೈನರ್ಗಳಲ್ಲಿ ನಾವು ಮುಚ್ಚಿಡಬೇಕು. ತಾಮ್ರದ ಸಲ್ಫೇಟ್ನ ನೀಲಿ ಹರಳುಗಳನ್ನು ಬಿಸಿ ಮಾಡಿದಾಗ, ತಾಮ್ರದ ಸಲ್ಫೇಟ್ನ ನೀಲಿ ಹರಳುಗಳನ್ನು ಬಿಸಿ ಮಾಡಿದಾಗ ಅದು ತಾಮ್ರದ ಶುಷ್ಕ ತಾಮ್ರದ ಸಲ್ಫೇಟ್ ಮತ್ತು ನೀರಿನ ಅಣುಗಳನ್ನು ಬಿಡುಗಡೆ ಮಾಡುತ್ತದೆ. CuSO4.5H2 CuSO4+5H2 ಆಗುತ್ತದೆ. ಕ್ಲೋರಿನ್ ಅನಿಲವನ್ನು ಒಣಗಿದ ಸುಣ್ಣದ ಮೂಲಕ ಹಾಯಿಸಿದಾಗ, ಕ್ಲೋರಿನ್ ಅನಿಲವನ್ನು ಒಣಗಿದ ಸುಟ್ಟ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸ್ಲೇಕ್ಡ್ ಲೈಮ್ ಅಂತೇಳಿ ಕರಿತೀವಿ, ಒಣಗಿದ ಸುಣ್ಣದ ಮೂಲಕ Ca(OH)2 ಅದಕ್ಕೆ ಸ್ಲೇಕ್ಡ್ ಲೈಮ್ ಎಂದು ಕರೆಯುತ್ತೇವೆ. ಇದರ ಮೂಲಕ ನಾವು ಕ್ಲೋರಿನ್ ಅನಿಲವನ್ನು ಹಾಯಿಸಿದಾಗ ನಮಗೇನು ಸಿಗುತ್ತದೆ, ಮತ್ತೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಥವಾ ಚೆಲುವೆ ಪುಡಿ ಬ್ಲೀಚಿಂಗ್ ಪೌಡರ್ ದೊರೆಯುತ್ತದೆ ಮತ್ತು ನೀರು ಉತ್ಪತ್ತಿಯಾಗುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸುಣ್ಣದ ತಿಳಿ ನೀರು ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದರ ಮೂಲಕ ನಾವು ಸಾಮಾನ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಎಸ್ ಆಗಬೇಕಾಗಿತ್ತು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಮೂಲಕ ನಾವು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರು ಉತ್ಪತ್ತಿಯಾಗುತ್ತದೆ. ಇವು ಮೇಲಿನ ಹೇಳಿಕೆಗಳಿಗೆ ಸರಿದೂಗಿದ ಸಮೀಕರಣಗಳಾಗಿವೆ. ಮತ್ತೊಂದು ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ನಿಮ್ಮ ಆಹಾರದಲ್ಲಿ ನೀವು ಬಳಸುವ ಸಾಮಾನ್ಯ ಉಪ್ಪಿನ ಸಂಯೋಜನೆಯಲ್ಲಿರುವ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಗುರುತಿಸಿ ಅದರ ರಾಸಾಯನಿಕ ಸೂತ್ರ ಮತ್ತು ರಾಸಾಯನಿಕ ಹೆಸರನ್ನು ಬರೆಯಿರಿ ಎಂದು ಕೇಳಿದ್ದಾರೆ. ಅಂದರೆ ನಾವು ನಮ್ಮ ಆಹಾರದಲ್ಲಿ ಬಳಸ್ತಕ್ಕಂಥ ಅಡುಗೆ ಉಪ್ಪಿದೆ ಅಲ್ಲ, ಈ ಅಡುಗೆ ಉಪ್ಪಿನ ತಯಾರಿಕೆಯಲ್ಲಿ ಅಥವಾ ಸಂಯೋಜನೆಯಲ್ಲಿ ರಚನೆಯಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಿ ಎಂದು ಕೇಳಿದ್ದಾರೆ. ಅದರ ರಾಸಾಯನಿಕ ಸೂತ್ರ ಮತ್ತು ರಾಸಾಯನಿಕ ಹೆಸರು ಬರೆಯಿ ಎಂದು ಕೇಳಿದ್ದಾರೆ. ಕಲ್ಲು ಉಪ್ಪು ಎಂದರೇನು, ಅದರ ಬಣ್ಣ ಮತ್ತು ಈ ಬಣ್ಣವನ್ನು ಹೊಂದಿರಲು ಇರುವ ಕಾರಣವನ್ನು ಉಲ್ಲೇಖಿಸಿ ಎಂದು ಕೇಳಿದ್ದಾರೆ. ಉಪ್ಪಿನ ದ್ರಾವಣದ ಮೂಲಕ ವಿದ್ಯುತ್ ಹಾದು ಹೋದಾಗ ಏನಾಗುತ್ತದೆ, ಅದಕ್ಕಾಗಿ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಎಂದು ಕೇಳಿದ್ದಾರೆ. ನೋಡೋಣ, ನಮಗೆ ಗೊತ್ತಿದೆ ಲವಣಗಳು ಅಥವಾ ಉಪ್ಪು ಎಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆಯಿಂದ ಉಂಟಾಗತಕ್ಕಂಥ ಸಂಯುಕ್ತಗಳಿಗೆ ನಾವು ಏನು ಕರಿತೇವೆ, ಲವಣಗಳು ಎಂದು ಕರೆಯುತ್ತೇವೆ. ನಾವು ಬಳಸ್ತಕ್ಕಂಥ ಅಡಿಗೆ ಉಪ್ಪು ಕೂಡ ಏನಾಗಿದೆ, ಒಂದು ಲವಣವಾಗಿದ್ದು ಈ ಲವಣವು ಹೇಗೆ ಉಂಟಾಗಿದೆ ಅಂದರೆ, ಅಂದರೆ ಅಡಿಗೆ ಉಪ್ಪು ಹೇಗೆ ಉಂಟಾಗಿದೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳ ಪರಸ್ಪರ ವರ್ತನೆಯಿಂದ ಏನು ಉಂಟಾಗಿರುತ್ತದೆ, ಅಡಿಗೆ ಉಪ್ಪು ಉಂಟಾಗಿರುತ್ತದೆ. ಈ ಸಾಮಾನ್ಯವಾಗಿ ಇದರಲ್ಲಿ ಇರ್ತಕ್ಕಂಥ ಪ್ರತ್ಯಾಮ್ಲ ಯಾವುದು, ಸೋಡಿಯಂ ಹೈಡ್ರಾಕ್ಸೈಡ್, ಮತ್ತು ಆಮ್ಲ ಯಾವುದಾಗಿದೆ, ಹೈಡ್ರೋಕ್ಲೋರಿಕ್ ಆಮ್ಲವಾಗಿದೆ. ಇದರ ಒಂದು ರಾಸಾಯನಿಕ ಹೆಸರು ಏನಾಗಿದೆ, ಸೋಡಿಯಂ ಕ್ಲೋರೈಡ್ ಆಗಿದೆ, ಮತ್ತು ಇದರ ಒಂದು ಅಣುಸೂತ್ರ ಏನಾಗಿದೆ, NaCl ಆಗಿದೆ. ಕಲ್ಲು ಉಪ್ಪು ಎಂದ್ರೇನು ಕೇಳಿದ್ದಾರೆ, ಬಂಡೆಗಳ ರೂಪದಲ್ಲಿ ಕಂಡುಬರುವ ಸೋಡಿಯಂ ಕ್ಲೋರೈಡ್ಗೆ ಕಲ್ಲು ಉಪ್ಪು, ಇದಕ್ಕೆ ನಾವು ರಾಕ್ ಸಾಲ್ಟ್ ಎಂದು ಕರೆಯುತ್ತೇವೆ. ಇದರಲ್ಲಿ ಕಲ್ಮಶಗಳು ಇರುವುದರಿಂದ ಇದು ಸಾಮಾನ್ಯವಾಗಿ ಹಳದಿ ಬಣ್ಣ ಅಥವಾ ಪಿಂಕ್ ಕಲರ್ನಲ್ಲಿ ಕಂಡುಬರುತ್ತದೆ. ಮೂರನೇದು, ಉಪ್ಪಿನ ದ್ರಾವಣದ ಮೂಲಕ ವಿದ್ಯುತ್ ಹಾದು ಹೋದಾಗ ಏನಾಗುತ್ತದೆ, ಅದಕ್ಕೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಉಪ್ಪಿನ ದ್ರಾವಣ ಅಂದರೆ ಸೋಡಿಯಂ ಕ್ಲೋರೈಡ್ನ ದ್ರಾವಣ, 2NaCl+2H2O+2NaOH+H2+Cl2. ಇದು ಉಪ್ಪಿನ ದ್ರಾವಣದ ಮೂಲಕ ಇದು ಹೋದಾಗ, ಉಪ್ಪಿನ ದ್ರಾವಣದ ಮೂಲಕ ವಿದ್ಯುತ್ ಇದು ಹೋದಾಗ ನಮಗೆ ಮೂರು ಉತ್ಪನ್ನಗಳು ದೊರೆಯುತ್ತವೆ. ಒಂದು ಸೋಡಿಯಂ ಹೈಡ್ರಾಕ್ಸೈಡ್, ಇದಕ್ಕೆ ಕಾಸ್ಟಿಕ್ ಸೋಡಾ ಎಂದು ಕೂಡ ಕರೆಯುತ್ತೇವೆ. ಎರಡನೇದಾಗಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ ಮತ್ತು ಕ್ಲೋರಿನ್ ಅನಿಲಗಳು ಬಿಡುಗಡೆ ಆಗುತ್ತವೆ. ಮತ್ತೊಂದು ಪ್ರಶ್ನೆ ನೋಡೋಣ. ಸರಿದೂಗಿದ ರಾಸಾಯನಿಕ ಸಮೀಕರಣಗಳ ಸಹಾಯದಿಂದ ಈ ಕೆಳಗಿನ ಆಮ್ಲಗಳ ರಾಸಾಯನಿಕ ಗುಣಲಕ್ಷಣಗಳನ್ನು ವಿವರಿಸಿ. ಅದರಲ್ಲಿ ಮೊದಲನೇದಾಗಿ ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ಪ್ರತಿಕ್ರಿಯಿಸಿದಾಗ, ಆಮ್ಲವು ಲೋಹದ ಬೈಕಾರ್ಬೋನೇಟ್ಗಳೊಂದಿಗೆ ಪ್ರತಿಕ್ರಿಯಿಸಿದಾಗ, ಆಮ್ಲವು ಲೋಹದ ಆಕ್ಸೈಡ್ಗಳೊಂದಿಗೆ ಪ್ರತಿಕ್ರಿಯಿಸಿದಾಗ ಅಂತ ಕೇಳಿದ್ದಾರೆ. ಜೊತೆಗೆ ಮತ್ತೊಂದು ಪ್ರಶ್ನೆ ಇದೆ, ನಿಮಗೆ ABC ಎಂಬ ಮೂರು ದ್ರಾವಣಗಳನ್ನು ಅವುಗಳ pH ಮೌಲ್ಯ ಕ್ರಮವಾಗಿ 2, 10 ಮತ್ತು 13 ಇರುವಂತೆ ನೀಡಲಾಗಿದೆ. ಅಂದರೆ ಎಯ pH ಮೌಲ್ಯ 2, ಬಿನ pH ಮೌಲ್ಯ 10 ಮತ್ತು ಸಿನ pH ಮೌಲ್ಯ 13 ಇದೆ. ಈ ಮೂರರಲ್ಲಿ ಯಾವ ದ್ರಾವಣ ಅತಿ ಹೆಚ್ಚು ಹೈಡ್ರೋಜನ್ ಅಯಾನು ಸಾಂದ್ರತೆಯನ್ನು ಹೊಂದಿದೆ ಮತ್ತು ಪ್ರತಿ ದ್ರಾವಣದ ಸ್ವರೂಪವನ್ನು ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲೀಯವೆಂದು ತಿಳಿಸಿ ಎಂದು ಕೇಳಿದ್ದಾರೆ. ನೋಡೋಣ ವಿದ್ಯಾರ್ಥಿಗಳ ಉತ್ತರಗಳನ್ನು. ಆಮ್ಲವು ಲೋಹದ ಕಾರ್ಬೋನೇಟ್ಗಳೊಂದಿಗೆ ಪ್ರತಿಕ್ರಿಯಿಸಿದಾಗ, ಆಮ್ಲಗಳು ಲೋಹದ ಕಾರ್ಬೋನೇಟ್ಗಳೊಂದಿಗೆ
ಪ್ರತಿಕ್ರಿಯಿಸಿದಾಗ ಸಾಮಾನ್ಯವಾಗಿ ಏನಾಗುತ್ತದೆ, ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲಗಳು ಬಿಡುಗಡೆ ಆಗುತ್ತವೆ. ಅದಕ್ಕೆ ಒಂದು ಉದಾಹರಣೆ ನೋಡೋಣ. NA2CO3 ಸೋಡಿಯಂ ಕಾರ್ಬೊನೇಟ್ ಸಲ್ಫರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸೋಡಿಯಂ ಸಲ್ಫೇಟ್, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ. ಮತ್ತೆ ಆಮ್ಲ ಲೋಹದ ಬೈಕಾರ್ಬೊನೇಟ್ ನೊಂದಿಗೆ ಪ್ರತಿಕ್ರಿಯಿಸಿದಾಗ ಅದು ಕೂಡ ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಮಾಡುತ್ತದೆ. ಆದ್ದರಿಂದ 2NaHCO3 ಪ್ಲಸ್ H2SO4 ಎರೋಮಾರ್ಕ್ Na2SO4 ಪ್ಲಸ್ H2O ಪ್ಲಸ್ CO2 ಆಗುತ್ತದೆ. ನೆಕ್ಸ್ಟ್ ಮತ್ತೊಂದು, ಆಮ್ಲಗಳು ಲೋಹದ ಆಕ್ಸೈಡ್ಗಳೊಂದಿಗೆ ಪ್ರತಿಕ್ರಿಯಿಸಿದಾಗ ಅಂತ ಕೇಳಿದರೆ, ಆಮ್ಲಗಳು ಲೋಹದ ಆಕ್ಸೈಡ್ಗಳೊಂದಿಗೆ ಪ್ರತಿಕ್ರಿಯಿಸಿದಾಗ ಲವಣ ಮತ್ತು ನೀರನ್ನು ಏನು ಮಾಡುತ್ತವೆ, ಸಾಮಾನ್ಯವಾಗಿ ಉತ್ಪತ್ತಿ ಮಾಡುತ್ತವೆ. MgO ಪ್ಲಸ್ H2SO4 ಎರೋಮಾರ್ಕ್ಗೆ MgSO4 ಪ್ಲಸ್ H2O ಆಗುತ್ತದೆ. ನಿಮಗೆ ABC ಎಂಬ ಮೂರು ದ್ರಾವಣಗಳನ್ನು ಅವುಗಳ pH ಮೌಲ್ಯ ಕ್ರಮವಾಗಿ 2, 10 ಮತ್ತು 13 ಇರುವಂತೆ ನೀಡಲಾಗಿದೆ. ಈ ಮೂರರಲ್ಲಿ ಯಾವ ದ್ರಾವಣ ಅತಿ ಹೆಚ್ಚು ಹೈಡ್ರೋಜನ್ ಅಯಾನ್ ಸಾಂದ್ರತೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಇಲ್ಲಿ A ಎಂಬ ದ್ರಾವಣ ಅತಿ ಹೆಚ್ಚು H+ ಅಯಾನುಗಳ ಸಾಂದ್ರತೆಯನ್ನು ಹೊಂದಿದೆ, ಏಕೆಂದರೆ ಇದು A ನ pH ಮೌಲ್ಯ ಎಷ್ಟಿದೆ, 2 ಆಗಿದೆ. 2 ಆಗಿರುವುದರಿಂದ ಇದು ಆಮ್ಲೀಯವಾಗಿರುತ್ತದೆ. ಆಮ್ಲಗಳಲ್ಲಿ ಹೈಡ್ರೋಜನ್ ಅಯಾನುಗಳ ಸಾಂದ್ರತೆ ಸಾಮಾನ್ಯವಾಗಿ ಹೆಚ್ಚಾಗಿರುತ್ತದೆ. ಜೊತೆಗೆ ಪ್ರತಿ ದ್ರಾವಣದ ಸ್ವರೂಪವನ್ನು ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲೀಯವೇ ಎಂದು ತಿಳಿಸಿ ಎಂದು ಕೇಳಿದ್ದಾರೆ. A ಯು ಆಮ್ಲೀಯವಾಗಿದೆ, B ಯು ಪ್ರತ್ಯಾಮ್ಲೀಯವಾಗಿದೆ ಮತ್ತು ಸಿ ಪ್ರಬಲ ಪ್ರತ್ಯಾಮ್ಲೀಯವಾಗಿದೆ, ಏಕೆಂದರೆ ಅದರ pH ಮೌಲ್ಯ ಎಷ್ಟಿದೆ, 13 ಇದೆ. 13 ಇರತಕ್ಕಂಥ ಪ್ರತ್ಯಾಮ್ಲೀಯಗಳು ಸಾಮಾನ್ಯವಾಗಿ ಪ್ರಬಲವಾದ ಪ್ರತ್ಯಾಮ್ಲಗಳಾಗಿರುತ್ತವೆ. ಮತ್ತೊಂದು ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಹೈಡ್ರೋಕ್ಲೋರಿಕ್ ಆಮ್ಲ ಏಕೆ ಪ್ರಬಲವಾದ ಆಮ್ಲ ಮತ್ತು ಅಸಿಟಿಕ್ ಆಮ್ಲ ಏಕೆ ದುರ್ಬಲ ಆಮ್ಲ ಎಂದು ವಿವರಿಸಿ, ಅದನ್ನು ನೀವು ಹೇಗೆ ಪರಿಶೀಲಿಸಬಹುದು ಎಂದು ಕೇಳಿದ್ದಾರೆ. ಎರಡನೇ ಪ್ರಶ್ನೆ ನೋಡೋಣ. ಆಮ್ಲದ ಜಲೀಯ ದ್ರಾವಣವು ವಿದ್ಯುತ್ ಏಕೆ ಸರಬರಾಜು ಮಾಡುತ್ತದೆ ಅಥವಾ ವಿದ್ಯುತ್ ವಾಹಕವಾಗಿದೆ ಏಕೆ ಎಂಬುದನ್ನು ವಿವರಿಸಿ ಎಂದು ಕೇಳಿದ್ದಾರೆ. ಮೂರನೇ ಪ್ರಶ್ನೆ ಇದೆ. ನಿಮಗೆ ABC ಮತ್ತು D ಎಂಬ 4 ದ್ರಾವಣಗಳನ್ನು ನೀಡಲಾಗಿದೆ. ಅವುಗಳಲ್ಲಿ A ದ್ರಾವಣದ pH ಮೌಲ್ಯ 6, Bನ pH ಮೌಲ್ಯ 9, Cನ pH ಮೌಲ್ಯ 12 ಮತ್ತು Dನ pH ಮೌಲ್ಯ 7 ಆಗಿದೆ. ಈ ಹೇಳಿಕೆಗೆ ಸಂಬಂಧಿಸಿದಂತೆ ಕ್ರಮವಾಗಿ ಹೆಚ್ಚು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಗುರುತಿಸಿ, ಅಂದರೆ ಕೊಟ್ಟಿರತಕ್ಕಂಥ ಈ 4 ದ್ರಾವಣಗಳಲ್ಲಿ ಹೆಚ್ಚು ಆಮ್ಲೀಯ ದ್ರಾವಣ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಗುರುತಿಸಿ ಎಂದು ಕೇಳಿದ್ದಾರೆ. ಮೇಲಿನ 4 ದ್ರಾವಣಗಳನ್ನು H+ ಅಯಾನುಗಳ ಸಾಂದ್ರತೆ ಏರಿಕೆ ಕ್ರಮದಲ್ಲಿ ಜೋಡಿಸಿ, ಅಂದರೆ ಕಡಿಮೆ H+ ಅಯಾನುಗಳ ಸಾಂದ್ರತೆಯಿಂದ ಹೆಚ್ಚು H+ ಅಯಾನುಗಳ ಸಾಂದ್ರತೆಗೆ ನಾವು ಜೋಡಿಸಬೇಕಾಗಿದೆ. ಮತ್ತು ಸಿ ಮತ್ತು ಡಿ ದ್ರಾವಣಗಳಲ್ಲಿ pH ಕಾಗದವನ್ನು ಅದ್ದಿದಾಗ, pH ಕಾಗದ ಬೇರೆ, ಲಿಟ್ಮಸ್ ಕಾಗದ ಬೇರೆ, ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, pH ಕಾಗದದ ಬಣ್ಣದಲ್ಲಿನ ಬದಲಾವಣೆಗಳನ್ನು ತಿಳಿಸಿ ಎಂದು ಕೇಳಿದ್ದಾರೆ. ನೋಡೋಣ ಉತ್ತರಗಳನ್ನು. ಹೈಡ್ರೋಕ್ಲೋರಿಕ್ ಆಮ್ಲವು ಪ್ರಬಲವಾದ ಆಮ್ಲವಾಗಿದ್ದು ಅದು ಜಲೀಯ ದ್ರಾವಣದಲ್ಲಿ ಸಂಪೂರ್ಣವಾಗಿ ಅಯಾನೀಕರಿಸಲ್ಪಡುತ್ತದೆ. ಆದರೆ ಅಸಿಟಿಕ್ ಆಮ್ಲವು ಜಲೀಯ ದ್ರಾವಣದಲ್ಲಿ ಭಾಗಶಃ ಅಯಾನೀಕರಿಸಲ್ಪಡುವುದರಿಂದ ಅದು ಏನಾಗಿದೆ, ದುರ್ಬಲವಾದ ಆಮ್ಲವಾಗಿದೆ. ಇದನ್ನು ನಾವು ಹೇಗೆ ಪರಿಶೀಲಿಸಬಹುದೆಂದರೆ, ಹೈಡ್ರೋಕ್ಲೋರಿಕ್ ಆಮ್ಲವು ಮೆಗ್ನೀಸಿಯಂ ಲೋಹದ ಚೂರಿನೊಂದಿಗೆ ಕ್ಷಿಪ್ರವಾಗಿ ಪ್ರತಿಕ್ರಿಯಿಸಿ ಮೆಗ್ನೀಸಿಯಂ ಕ್ಲೋರೈಡ್ ಅನ್ನು ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಆದರೆ ಅಸಿಟಿಕ್ ಆಮ್ಲವು ಮೆಗ್ನೀಸಿಯಂ ಲೋಹದೊಂದಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತದೆ. ಇದರ ಮೂಲಕ ನಾವು ಏನು ತಿಳಿದುಕೊಳ್ಳಬಹುದೆಂದರೆ, ಅಸಿಟಿಕ್ ಆಮ್ಲವು ದುರ್ಬಲವಾಗಿದ್ದು ಹೈಡ್ರೋಕ್ಲೋರಿಕ್ ಆಮ್ಲವು ಪ್ರಬಲವಾದ ಆಮ್ಲವಾಗಿದೆ. ಆಮ್ಲದ ಜಲೀಯ ದ್ರಾವಣವು ವಿದ್ಯುತ್ ಏಕೆ ಸರಬರಾಜು ಮಾಡುತ್ತೆ ಎಂಬುದನ್ನು ವಿವರಿಸುತ್ತೇನೆ. ಆಮ್ಲದ ಜಲೀಯ ದ್ರಾವಣವು ವಿದ್ಯುತ್ ಪ್ರವಾಹವನ್ನು ಸಾಗಿಸುವ ಅಯಾನುಗಳನ್ನು ಹೊಂದಿರುತ್ತದೆ, ಅಂದರೆ ಆಮ್ಲದ ಜಲೀಯ ದ್ರಾವಣದಲ್ಲಿ ಅಯಾನುಗಳಿರುವುದರಿಂದ ಅದು ವಿದ್ಯುತ್ ಪ್ರವಾಹವನ್ನು ಸಾಗಿಸುವ ವಾಹಕವಾಗಿ ಕಾರ್ಯನಿರ್ವಹಿಸುತ್ತದೆ. ಕೊಟ್ಟಿರತಕ್ಕಂಥ ಈ 4 ದ್ರಾವಣಗಳಲ್ಲಿ ಕ್ರಮವಾಗಿ ಹೆಚ್ಚು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಗುರುತಿಸಿ ಎಂದು ಕೇಳಿದರೆ, ಹೆಚ್ಚು ಆಮ್ಲೀಯ ದ್ರಾವಣ ಯಾವುದಿದೆ, pH 6. pH ಮೌಲ್ಯ ಕಡಿಮೆಯಾದಂತೆ ಆಮ್ಲೀಯತೆ ಹೆಚ್ಚಾಗುತ್ತದೆ. ಅದಕ್ಕಾಗಿ pH 6 ರೊಂದಿಗೆ A ಹೆಚ್ಚು ಆಮ್ಲೀಯವಾಗಿದೆ ಹಾಗೂ pH 12 ರೊಂದಿಗೆ C ಅತ್ಯಂತ ಪ್ರಬಲ ಪ್ರತ್ಯಾಮ್ಲೀಯವಾಗಿದೆ. ಮೇಲಿನ 4 ದ್ರಾವಣಗಳನ್ನು H+ ಅಯಾನುಗಳ ಸಾಂದ್ರತೆ ಏರಿಕೆ ಕ್ರಮದಲ್ಲಿ ಜೋಡಿಸಿ, ಅಂದರೆ ಕಡಿಮೆ H+ ಅಯಾನುಗಳಿಂದ ಹೆಚ್ಚು H+ ಅಯಾನುಗಳಾಗುವಂತೆ ನಾವು ಜೋಡಿಸಬೇಕಾಗಿದೆ. ನೋಡಿ, ಪ್ರತ್ಯಾಮ್ಲೀಯತೆ ಹೆಚ್ಚಾದಂತೆ ಅಯಾನುಗಳ ಸಾಂದ್ರತೆ ಕಡಿಮೆ ಆಗುತ್ತದೆ, ಆಮ್ಲೀಯತೆ ಹೆಚ್ಚಾದಂತೆ ಅಯಾನುಗಳ ಸಾಂದ್ರತೆ ಏನಾಗಿರುತ್ತೆ, ಹೆಚ್ಚಾಗಿರುತ್ತದೆ. ಅದಕ್ಕಾಗಿ ಸಿ ಅತ್ಯಂತ ಕಡಿಮೆ ಅಯಾನುಗಳನ್ನು ಹೊಂದಿದ್ದು ಅದಕ್ಕಿಂತ ಹೆಚ್ಚು ಅಯಾನುಗಳನ್ನು ಹೊಂದಿರತಕ್ಕಂಥ ದ್ರಾವಣ ಯಾವುದಾಗಿದೆ, ಬಿ ಆಗಿದೆ. ಅದಕ್ಕಿಂತ ಹೆಚ್ಚಿನ ಅಯಾನುಗಳನ್ನು ಹೊಂದಿರತಕ್ಕಂಥ H+ ಅಯಾನುಗಳನ್ನು ಹೊಂದಿರತಕ್ಕಂಥ ದ್ರಾವಣ ಡಿ, ಅತ್ಯಂತ ಹೆಚ್ಚು H+ ಅಯಾನುಗಳನ್ನು ಹೊಂದಿರತಕ್ಕಂಥ ದ್ರಾವಣ ಏನಾಗಿದೆ, ಎ. ಆದುದರಿಂದ ಸಿ ಈಸ್ ಲೆಸರ್ ದೆನ್ ಬಿ, ಬಿ ಈಸ್ ಲೆಸರ್ ದೆನ್ ಡಿ, ಡಿ ಈಸ್ ಲೆಸರ್ ದೆನ್ ಎ ಎಂಬುದು H+ ಅಯಾನುಗಳ ಸಾಂದ್ರತೆಗೆ ಅನುಗುಣವಾದ ಏರಿಕೆಯ ಒಂದು ಸೂಕ್ತವಾದ ಕ್ರಮವಾಗಿದೆ. ಸಿ ಮತ್ತು ಡಿ ದ್ರಾವಣದಲ್ಲಿ ಅದ್ದಿದಾಗ pH ಕಾಗದದ ಬಣ್ಣದಲ್ಲಿನ ಬದಲಾವಣೆಗಳನ್ನು ತಿಳಿಸಿ ಅಂತೇಳಿ. pH 12 ಹೊಂದಿರುವ ಸಿ ದ್ರಾವಣದಲ್ಲಿ ಕೆಂಪು pH ಕಾಗದವು ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ. ಆದರೆ pH 7 ಇರುವ ಡಿ ದ್ರಾವಣದಲ್ಲಿ pH ಕಾಗದದ ಹಸಿರು ಬಣ್ಣದಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಮತ್ತೊಂದು ಪ್ರಶ್ನೆ ಗಮನಿಸೋಣ. ಎಕ್ಸ್ ಎಂಬ ಲೋಹದ ಸಂಯುಕ್ತ ದುರ್ಬಲ ಸಲ್ಫರಿಕ್ ಆಮ್ಲದೊಂದಿಗೆ ವರ್ತಿಸಿ ಕ್ಷಿಪ್ರವಾಗಿ ನೊರೆಯನ್ನು ಉತ್ಪಾದಿಸುತ್ತದೆ. ಬಿಡುಗಡೆಯಾದ ನಿಲವು ಒಂದು ಈ ಒಂದು ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾದ ನಿಲವು ಉರಿಯುತ್ತಿರುವ ಮೇಣದ ಬತ್ತಿಯನ್ನು ನಂದಿಸುತ್ತದೆ.
ಈ ಬಿಡುಗಡೆಯಾದ ಅನಿಲದ ಜೊತೆಗೆ ಉಂಟಾದ ಸಂಯುಕ್ತಗಳಲ್ಲಿ ಒಂದು ಕ್ಯಾಲ್ಸಿಯಂ ಸಲ್ಫೇಟ್ ಆಗಿದೆ ಅಂದ್ರೆ ಇದರ ಜೊತೆ ಈ ಬಿಡುಗಡೆಯಾದ ಅನಿಲದ ಜೊತೆಗೆ ಉತ್ಪತ್ತಿ ಆಗತಕ್ಕಂತ ಒಂದು ಸಂಯುಕ್ತ ಯಾವುದಾಗಿದೆ ಕ್ಯಾಲ್ಸಿಯಂ ಸಲ್ಫೇಟ್ ಆಗಿದೆ ಹಾಗಾದರೆ x ಮತ್ತು ಬಿಡುಗಡೆಯಾದ ಅನಿಲ ಯಾವುದು ಇಲ್ಲಿ ನಡೆದ ಪ್ರತಿಕ್ರಿಯೆಗಾಗಿ ಸರಿದೂಗಿದ ರಾಸಾಯನಿಕ ಸಮೀಕರಣವನ್ನು ಸಹ ಬರೆಯಿರಿ ಅಂತ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಇದೆ ಒಂದು ಆಂಟಾಸಿಡ್ ಅಥವಾ ಆಮ್ಲಶಾಮಕವನ್ನು ಹೆಸರಿಸಿ ಹೊಟ್ಟೆಯಲ್ಲಿನ ಅಜೀರ್ಣವನ್ನು ನಿವಾರಿಸಲು ಇದು ಹೇಗೆ ಸಹಾಯ ಮಾಡುತ್ತದೆ ಆಂಟಾಸಿಡ್ ಎಂದರೇನು ಅಥವಾ ಆಮ್ಲಶಾಮಕ ಎಂದರೇನು ಇದು ನಮ್ಮ ಹೊಟ್ಟೆಯಲ್ಲಿನ ಅಜೀರ್ಣವನ್ನು ನಿವಾರಿಸಲು ಹೇಗೆ ಸಹಾಯ ಮಾಡುತ್ತದೆ ಅಂತ ಕೇಳಿದ್ದಾರೆ ಒಬ್ಬ ರೈತ ಮಣ್ಣನ್ನು ಕ್ವಿಕ್ ಲೈಮ್ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ನಿಂದ ಸಂಸ್ಕರಿಸುತ್ತಾನೆ ಹಾಗಾದರೆ ಅವನ ಹೊಲದಲ್ಲಿನ ಮಣ್ಣಿನ ಸ್ವರೂಪ ಯಾವುದು ರೈತ ಮಣ್ಣನ್ನು ಏಕೆ ಕ್ವಿಕ್ ಲೈಮ್ ನಿಂದ ಉಪಚರಿಸುತ್ತಾನೆ ಅಂತ ಕೇಳಿದ್ದಾರೆ ಒಂದು ಅನ್ವಯಿತ ಪ್ರಶ್ನೆ ಇದೆ ನೋಡೋಣ ವಿದ್ಯಾರ್ಥಿಗಳೇ ಇಲ್ಲಿ ಮೇಲಿನ ಒಂದು ಎ ಎಂಬ ಒಂದು ಪ್ರಶ್ನೆಯಲ್ಲಿ ಲೋಹದ ಸಂಯುಕ್ತ ಯಾವುದಂದ್ರೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ ದುರ್ಬಲ ಸಲ್ಫುರಿಕ್ ಆಮ್ಲದೊಂದಿಗೆ ವರ್ತಿಸಿ ಉಂಟು ಮಾಡುತ್ತದೆ ಕ್ಯಾಲ್ಸಿಯಂ ಸಲ್ಫೇಟ್ ಎಂಬ ಒಂದು ಸಂಯುಕ್ತವನ್ನು ಉತ್ಪತ್ತಿ ಮಾಡುತ್ತದೆ ಜೊತೆಗೆ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲಗಳು ಬಿಡುಗಡೆ ಮಾಡುತ್ತವೆ ಹೀಗೆ ಬಿಡುಗಡೆಯಾಗಿರ್ತಕ್ಕಂತ ಕಾರ್ಬನ್ ಡೈಆಕ್ಸೈಡ್ ಅನಿಲಕ್ಕೆ ಏನಿದೆ ಮೇಣದ ಬತ್ತಿಯನ್ನು ನಂದಿಸುವ ಒಂದು ಗುಣ ಇದೆ ಏಕೆಂದರೆ ಕಾರ್ಬನ್ ಡೈಆಕ್ಸೈಡ್ ಒಂದು ಅಗ್ನಿ ಶಾಮಕ ಅನಿಲದಂತೆ ವರ್ತಿಸುತ್ತದೆ ಆದುದರಿಂದ ಈ ಕ್ರಿಯೆಯಲ್ಲಿ ಬಿಡುಗಡೆಯಾದ ಅನಿಲ ಯಾವುದಿದೆ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಒಂದು ಆಂಟಾಸಿಡ್ ಅಥವಾ ಆಮ್ಲಶಾಮಕವನ್ನು ಹೆಸರಿಸಿ ಹೊಟ್ಟೆಯಲ್ಲಿನ ಅಜೀರ್ಣವನ್ನು ನಿವಾರಿಸಲು ಇದು ಹೇಗೆ ಸಹಾಯ ಮಾಡುತ್ತದೆ ಅಂತ ಹೇಳಿದ್ದಾರೆ ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸತಕ್ಕಂತ ಒಂದು ಆಮ್ಲಶಾಮಕ ಯಾವುದೆಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಥವಾ ಅಡಿಗೆ ಸೋಡಾ ಎಂದು ಕರೆಯುತ್ತೇವೆ ಇದು ಒಂದು ಆಂಟಾಸಿಡ್ ಆಗಿದ್ದು ಇದು ಉದರದಲ್ಲಿನ ಎಚ್ ಸಿ ಎಲ್ ಒಂದು ವೇಳೆ ಹೆಚ್ಚಾಗಿದ್ದರೆ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಒಂದು ವೇಳೆ ಎಚ್ ಸಿ ಎಲ್ ಹೆಚ್ಚಾಗಿದ್ದರೆ ಅದನ್ನು ತಟಸ್ಥಗೊಳಿಸುತ್ತದೆ ಮತ್ತು ಅದರ ನೋವಿನಿಂದ ನಮಗೆ ಪರಿಹಾರವನ್ನು ನೀಡಲು ಸಹಾಯಕಾರಿಯಾಗುತ್ತದೆ ಒಬ್ಬ ರೈತ ಮಣ್ಣನ್ನು ಕ್ವಿಕ್ ಲೈಮ್ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ನಿಂದ ಸಂಸ್ಕರಿಸುತ್ತಾನೆ ಹಾಗಾದರೆ ಅವನ ಹೊಲದಲ್ಲಿನ ಮಣ್ಣಿನ ಸ್ವರೂಪ ಯಾವುದು ರೈತ ಮಣ್ಣನ್ನು ಏಕೆ ಕ್ವಿಕ್ ಲೈಮ್ ನಿಂದ ಉಪಚರಿಸುತ್ತೇನೆ ಕೇಳಿದರೆ ಅವನ ಹೊಲದಲ್ಲಿನ ಮಣ್ಣಿನ ಸ್ವರೂಪ ಏನಾಗಿದೆ ಆಮ್ಲೀಯವಾಗಿದೆ ಮಣ್ಣಿನ ಆಮ್ಲೀಯತೆಯನ್ನು ತಟಸ್ಥಗೊಳಿಸಲು ಮತ್ತು ಬೆಳೆಗಳಿಗೆ ಸರಿ ಹೊಂದುವಂತೆ ಮಾಡಲು ರೈತ ಮಣ್ಣನ್ನು ಕ್ವಿಕ್ ಲೈಮ್ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ನಿಂದ ಉಪಚರಿಸುತ್ತಾನೆ ಇದರಿಂದಾಗಿ ಮಣ್ಣು ಆಮ್ಲೀಯತೆಯ ಗುಣಗಳನ್ನು ಕಳೆದುಕೊಂಡು ಕ್ರಮೇಣವಾಗಿ ತಟಸ್ಥವಾಗುವುದರಿಂದ ಆ ತಟಸ್ಥ ಮಣ್ಣು ಬೆಳೆಗಳನ್ನು ಬೆಳೆಯಲು ಸೂಕ್ತವಾಗಿರುತ್ತದೆ ಅದರಿಂದ ಕ್ವಿಕ್ ಲೈಮ್ ಅನ್ನು ಮಣ್ಣಿನ ಆಮ್ಲೀಯತೆಯನ್ನು ನಿವಾರಿಸಲು ನಾವು ಏನ್ ಮಾಡುತ್ತೇನೆ ತನ್ನ ಹೊಲದಲ್ಲಿನ ಮಣ್ಣಿಗೆ ಕ್ವಿಕ್ ಲೈಮ್ ನಿಂದ ಉಪಚರಿಸುತ್ತಾನೆ ಮತ್ತೊಂದು ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಎಕ್ಸ್ ಎಂಬ ಪ್ರತ್ಯಾಮ್ಲದ ಕೆಲವು ಒಣ ಪಕ್ಕಳೆಗಳಂದ್ರೆ ಚಿಕ್ಕ ಚಿಕ್ಕ ಚಪ್ಪಟೆಯಾದ ಚೂರುಗಳು ಇವುಗಳಿಗೆ ನಾವು ಇಂಗ್ಲಿಷ್ ನಲ್ಲಿ ಫ್ಲೇಕ್ಸ್ ಎಂದು ಕರೆಯುತ್ತೇವೆ ಈ ಎಕ್ಸ್ ಎಂಬ ಪ್ರತ್ಯಾಮ್ಲದ ಕೆಲವು ಒಣ ಪಕ್ಕಳೆಗಳನ್ನು ಗಾಳಿಗೆ ತೆಗೆದಿಟ್ಟಾಗ ಅವು ತೇವಾಂಶವನ್ನು ಹೀರಿಕೊಳ್ಳುತ್ತವೆ ಗಾಳಿಯಲ್ಲಿ ಇರತಕ್ಕಂಥ ತೇವಾಂಶವನ್ನು ಹೀರಿಕೊಳ್ಳತಕ್ಕಂಥ ಸಾಮರ್ಥ್ಯ ಯಾವುದಕ್ಕಿದೆ ಈ ಎಕ್ಸ್ ಎಂಬ ಪ್ರತ್ಯಾಮ್ಲಕ್ಕಿದೆ ಮತ್ತು ಆ ತೇವಾಂಶವನ್ನು ಹೀರಿಕೊಂಡು ಏನಾಗುತ್ತದೆ ಅದು ಜಿಗುಟಾಗುತ್ತದೆ ಈ ಸಂಯುಕ್ತವನ್ನು ಕ್ಲೋರಲ್ಕರಿ ಪ್ರಕ್ರಿಯೆಯಿಂದಲೂ ಕೂಡ ಏನ್ ಮಾಡಬಹುದು ನಾವು ಪಡೆಯಬಹುದು ನೋಡಿ ವಿದ್ಯಾರ್ಥಿಗಳೇ ನಮ್ಮ ಉತ್ತರಕ್ಕೆ ಒಂದು ಸೂಚನೆ ಇದೆ ಹಿಂಟ್ ಇದೆ ಇಲ್ಲಿ ಕ್ಲೋರಲ್ಕಲಿ ಪ್ರಕ್ರಿಯೆಯಲ್ಲಿ ಉತ್ಪತ್ತಿ ಆಗತಕ್ಕಂಥ ಒಂದು ಪ್ರತ್ಯಾಮ್ಲ ಯಾವುದಿದೆ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ ಇದಕ್ಕೆ ನಾವು ಕಾಸ್ಟಿಕ್ ಸೋಡಾ ಎಂದು ಕೂಡ ಕರೆಯುತ್ತೇವೆ ಇದಕ್ಕೆ ಸಾಮಾನ್ಯವಾಗಿ ಗಾಳಿಯಲ್ಲಿ ಇರತಕ್ಕಂಥ ತೇವಾಂಶವನ್ನು ಹೀರಿಕೊಳ್ಳುವ ಗುಣ ಇದೆ ಇಲ್ಲಿ ಎಕ್ಸ್ ನ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ ಎಂದು ಕೇಳಿದ್ದಾರೆ ನೋಡಿ ಎಷ್ಟು ಸುಲಭವಾದ ಉತ್ತರವಿದೆ ಸ್ವಲ್ಪ ಕ್ಲೋರಲ್ಕಲಿ ಬಗ್ಗೆ ಪ್ರಕ್ರಿಯೆ ಬಗ್ಗೆ ನಮಗೆ ಮಾಹಿತಿ ಇದ್ದರೆ ನಾವು ಇದಕ್ಕೆ ಸುಲಭವಾದ ಉತ್ತರವನ್ನು ನಾವು ಪಡೆಯಬಹುದು ಕ್ಲೋರಲ್ಕಲಿ ಪ್ರಕ್ರಿಯೆ ಸರಿದೂಗಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಎಂದು ಕೇಳಿದ್ದಾರೆ ಎಕ್ಸ್ ಅನ್ನು ದುರ್ಬಲಗೊಳಿಸಿದ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ನಡೆಯುವ ಕ್ರಿಯೆಯ ಪ್ರಕಾರ ಯಾವುದು ಎಂದು ಕೇಳಿದ್ದಾರೆ ನೋಡ್ರಿ ಎಕ್ಸ್ ಎಂಬ ದುರ್ಬಲ ಹೈಡ್ರೋ ಎಕ್ಸ್ ಅನ್ನು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಎಕ್ಸ್ ಎನ್ನುವುದು ಪ್ರತ್ಯಾಮ್ಲ ಇದೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವರ್ತನೆಯಿಂದ ಏನು ಉಂಟಾಗುತ್ತದೆ ನಮಗೆ ಗೊತ್ತಿದೆ ಆ ಒಂದು ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಎಂದು ಕೂಡ ಗೊತ್ತಿದೆ ಸಂಬಂಧಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂದ್ರೆ ಈ ಒಂದು ಕ್ರಿಯೆಗೆ ಸಂಬಂಧಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಎಂದು ಕೇಳಿದ್ದಾರೆ ನೋಡೋಣ ವಿದ್ಯಾರ್ಥಿಗಳೇ ಇಲ್ಲಿ ಎಕ್ಸ್ ಎಂಬುದು ಸೋಡಿಯಂ ಹೈಡ್ರಾಕ್ಸೈಡ್ ಇದು ಹೈಗ್ರೋಸ್ಕೋಪಿಕ್ ಆಗಿದ್ದು ಹೈಗ್ರೋಸ್ಕೋಪಿಕ್ ಅಂದ್ರೆ ವಾತಾವರಣದಲ್ಲಿ ಇರತಕ್ಕಂಥ ತೇವಾಂಶ ಹೀರುವ ಸಾಮರ್ಥ್ಯದಕ್ಕೆ ಇರ್ತದ ಅದರಿಂದ ವಾತಾವರಣದಲ್ಲಿನ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಜಿಗುಟಾಗುತ್ತದೆ ಕ್ಲೋರಲ್ಕಲಿ ಪ್ರಕ್ರಿಯೆಯಿಂದ ಉಪ್ಪಿನ ಜಲೀಯ ದ್ರಾವಣ ವಿದ್ಯುತ್ ವಿಭಜನೆಯಿಂದ ರೂಪುಗೊಳ್ಳುತ್ತದೆ ಉಪ್ಪಿನ ಜಲೀಯ ದ್ರಾವಣವನ್ನು ಅಂದರೆ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣವನ್ನು ವಿದ್ಯುತ್ ವಿಭಜನೆ ಕ್ರಿಯೆಗೆ ಒಳಪಡಿಸಿದಾಗ ನಮಗೇನು ಸಿಗುತ್ತದೆ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತದೆ ಹೈಡ್ರೋಜನ್ ಅನಿಲ ಮತ್ತು ಕ್ಲೋರಿನ್ ನೋಡೋಣ ಟು ಎನ್ ಎ ಸಿ ಎಲ್ ಪ್ಲಸ್ ಟು ಎಚ್ ಟು ಓ ಎರೋಮಾರ್ಕ್ ಟು ಎನ್ ಎ ಓ ಎಚ್ ಪ್ಲಸ್ ಎಚ್ ಟು ಪ್ಲಸ್ ಸಿ ಎಲ್ ಟುಗಳು ಉತ್ಪತ್ತಿಯಾಗುತ್ತವೆ ಇಲ್ಲಿ ಉತ್ಪತ್ತಿಯಾಗತಕ್ಕಂಥ ಈ ಎಕ್ಸ್ ಎಂಬ ಪ್ರತ್ಯಾಮ್ಲ ಯಾವುದಾಗಿದೆ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಇದಕ್ಕೆ ಕಾಸ್ಟಿಕ್ ಸೋಡಾ ಎಂದು ಕೂಡ ಕರೆಯುತ್ತೇವೆ ಇದರ ಒಂದು ಸಮೀಕರಣ ಇದೆ ಟು ಎನ್ ಎ ಸಿ ಎಲ್ ಪ್ಲಸ್ ಟು ಎಚ್ ಟು ಎರೋಮಾರ್ಕ್ ಟು ಎನ್ ಎ ಓ ಎಚ್ ಪ್ಲಸ್ ಎಚ್ ಟು ಪ್ಲಸ್ ಸಿ ಎಲ್ ಟು ಆಗಿದೆ ಈ ಎಕ್ಸ್ ಅನ್ನು ದುರ್ಬಲಗೊಳಿಸಿದ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿದಾಗ ನಡೆಯುವ ಕ್ರಿಯೆಯ ಪ್ರಕಾರವನ್ನು ಹೆಸರಿಸಿ ಮತ್ತು ಸಂಬಂಧಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಸೋಡಿಯಂ ಕ್ಲೋರೈಡ್ ಮತ್ತು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲಗಳ ನಡುವೆ
ನಡೆಯತಕ್ಕ ಸೋಡಿಯಂ ಕ್ಲೋರೈಡ್ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲಗಳ ನಡುವೆ ತಟಸ್ಥೀಕರಣ ಕ್ರಿಯೆ ನಡೆಯುತ್ತದೆ. ನಡೆದಾಗ ಏನು ಉತ್ಪತ್ತಿ ಆಗುತ್ತದೆ? ಲವಣ ಮತ್ತು ನೀರು ಉತ್ಪತ್ತಿ ಆಗುತ್ತದೆ. ಅದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಎಕ್ಸ್ ಎನ್ನುವುದು ಏನಾಗಿದೆ? ಸೋಡಿಯಂ ಹೈಡ್ರಾಕ್ಸೈಡ್ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಈ ಒಂದು ಪ್ರಕ್ರಿಯೆಗೆ ನಾವು ಏನು ಕರೆಯುತ್ತೇವೆ? ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತೇವೆ. ಮತ್ತೊಂದು ಪ್ರಶ್ನೆ ನೋಡೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಪ್ರಕ್ರಿಯೆಯಿಂದ ಲವಣಗಳನ್ನು ಉತ್ಪಾದಿಸಲಾಗುತ್ತದೆ. ಸಾಮಾನ್ಯವಾಗಿ ನಾವು ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ಉತ್ಪಾದಿಸಬೇಕಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪಾದನೆಯಾಗುತ್ತವೆ. ಈ ಕೆಳಗಿನ ಲವಣಗಳು ರೂಪುಗೊಳ್ಳಲು ಬೇಕಾದ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ತಿಳಿಸಿ. ಇಲ್ಲಿ ಕೆಲವು ಲವಣಗಳನ್ನು ಕೊಟ್ಟಿದ್ದಾರೆ. ಈ ಲವಣಗಳ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥ ಅಥವಾ ನಿರ್ಮಾಣದಲ್ಲಿ ಸಹಾಯಕಾರಿಯಾಗಿರ್ತಕ್ಕಂಥ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಹೆಸರಿಸಿ ಕೇಳಿದ್ದಾರೆ. ಮೊದಲನೇದಾಗಿ ಸೋಡಿಯಂ ಸಲ್ಫೇಟ್ ಇದೆ, ಅಮೋನಿಯಂ ಕ್ಲೋರೈಡ್ ಇದೆ, ಪೊಟ್ಯಾಸಿಯಂ ನೈಟ್ರೇಟ್ ಇದೆ ಮತ್ತು ಸೋಡಿಯಂ ಕ್ಲೋರೈಡ್ ಇದೆ. ಈ ನಾಲ್ಕು ಲವಣಗಳ ನಿರ್ಮಾಣದಲ್ಲಿ ಅಥವಾ ರೂಪುಗೊಳ್ಳಲು ಕಾರಣವಾಗಿರುವ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಹೆಸರಿಸಬೇಕಾಗಿದೆ. ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ, ಇವುಗಳಲ್ಲಿ ಯಾವುದರ ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ ಇದೆ ಮತ್ತು ಏಕೆಂತೇಳಿ. ಕೊಟ್ಟಿರತಕ್ಕಂಥ ನಾಲ್ಕು ಲವಣಗಳಲ್ಲಿ ಯಾವುದರ ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ ಇದೆ ಮತ್ತು ಏಕೆ ಅಂತ ಕೇಳಿದ್ದಾರೆ. ನೋಡೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಸೋಡಿಯಂ ಸಲ್ಫೇಟ್. ಈ ಸೋಡಿಯಂ ಸಲ್ಫೇಟ್ ಅನ್ನು ಸಲ್ಫರಿಕ್ ಆಮ್ಲ ಎಂಬ ಆಮ್ಲದಿಂದ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಎಂಬ ಪ್ರತ್ಯಾಮ್ಲಗಳಿಂದ ಪಡೆಯಲಾಗುತ್ತದೆ. ಇವೆರಡರ ಪರಸ್ಪರ ಪ್ರತಿಕ್ರಿಯೆಯಿಂದ ನಮಗೇನು ಸಿಗುತ್ತದೆ? ಸೋಡಿಯಂ ಸಲ್ಫೇಟ್ ಸಿಗುತ್ತದೆ. ಅದೇ ರೀತಿ ಎರಡನೇದಾಗಿ ಅಮೋನಿಯಂ ಕ್ಲೋರೈಡ್ ಇದೆ. ಇದನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ ಎಂಬ ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆಯಿಂದ ಪಡೆಯಲಾಗುತ್ತದೆ. ಮೂರನೇದಾಗಿದೆ ಪೊಟ್ಯಾಸಿಯಂ ನೈಟ್ರೇಟ್. ನೈಟ್ರಿಕ್ ಆಮ್ಲ ಮತ್ತು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಎಂಬ ಪ್ರತ್ಯಾಮ್ಲಗಳಿಂದ ಈ ನೈಟ್ರಿಕ್ ಪೊಟ್ಯಾಸಿಯಂ ನೈಟ್ರೇಟ್ ಎಂಬ ಒಂದು ಲವಣವನ್ನು ಪಡೆಯಲಾಗುತ್ತದೆ. ರೀತಿ ಸೋಡಿಯಂ ಕ್ಲೋರೈಡ್ ಎಂಬ ಲವಣವನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಎಂಬ ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆಯಿಂದ ಪಡೆಯಲಾಗುತ್ತದೆ. ಇವುಗಳಲ್ಲಿ ಯಾವುದರ ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ ಆಗಿದೆ? ಇವುಗಳಲ್ಲಿ ಅಮೋನಿಯಂ ಕ್ಲೋರೈಡ್ನ ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ, ಏಕೆಂದರೆ ಇದು ಪ್ರಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲಗಳಿಂದ ಉಂಟಾಗಿದೆ.